ಜನವರಿ 29ಕ್ಕೆ ಉಪಸಭಾಪತಿ ಚುನಾವಣೆ ಫಿಕ್ಸ್ ಆಗಿದೆ ಹೀಗಾಗಿ ಮೂರು ಪಕ್ಷಗಳಿಂದ ಅಭ್ಯರ್ಥಿ ಹಾಕುವ ಬಗ್ಗೆ ಲೆಕ್ಕಾಚಾರವನ್ನ ನಡೆಸಲಾಗ್ತಾ ಇದೆ ಜನವರಿ 29ಕ್ಕೆ ಉಪಸಭಾಪತಿ ಚುನಾವಣೆ ಫಿಕ್ಸ್ ಆಗಿದೆ ಹೀಗಾಗಿ ಮೂರು ಪಕ್ಷಗಳಿಂದ ಅಭ್ಯರ್ಥಿ ಹಾಕುವ ಬಗ್ಗೆ ಲೆಕ್ಕಾಚಾರವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೆಡಿಎಸ್ ಜಾತ್ಯತೀತ ನಿಲುವು ಟೆಸ್ಟ್ ಮೂಲಕ ಕಾಂಗ್ರೆಸ್ ಚಿಂತನೆ ಉಪಸಭಾಪತಿ ಚುನಾವಣೆಗೆ ಬಿಜೆಪಿ ಯೊಂದಿಗೆ ಕೈ ಜೋಡಿಸಿರುವ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ರೆ ಗೆಲುವು ಖಚಿತ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೀಗ ಜೆಡಿಎಸ್ ಇದೆ ಏಕಾಂಗಿ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲೋದು ನಿಶ್ಚಿತ ಜನವರಿ 29ಕ್ಕೆ ಉಪಸಭಾಪತಿ ಚುನಾವಣೆ ಫಿಕ್ಸ್ ಆಗಿದೆ ಸೋತ್ರು ಪರವಾಗಿಲ್ಲ ಅಭ್ಯರ್ಥಿ ಹಾಕಿಯೇ ತೀರಲು ಕಾಂಗ್ರೆಸ್ ನಿರ್ಧಾರವನ್ನ ಕೈಗೊಂಡಿದೆ ಜೆಡಿಎಸ್ ಜಾತ್ಯತೀತ ನಿಲುವು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕೈ ನಾಯಕರು ಚಿಂತನೆಯನ್ನ ಮಾಡುತ್ತಾ ಇದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟೀಮ್ ನಲ್ಲಿ ಈ ಬಗ್ಗೆ ಬಿಸಿ ಬಿಸಿಯಾದಂತಹ ಚರ್ಚೆ ಸಹ ನಡೀತಾ ಇದೆ ಸಂಖ್ಯಾಬಲದ ಕೊರತೆಯಿಂದ ಕೆಪಿಸಿಸಿ ಅಧ್ಯಕ್ಷರಿಗೆ ಇಲ್ಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಆಸಕ್ತಿ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿ ಹಾಕುವ ಬಗ್ಗೆಯೇ ಗೊಂದಲ ಅನ್ನೋದು ಮುಂದುವರೆದಿದೆ ಸಂಖ್ಯಾಬಲ ಇಲ್ಲವಲ್ಲ ಹಾಗಾಗಿ ನಮಗೆ ಗೆಲುವು ಕಷ್ಟ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಮನಸ್ಸು ಮಾಡ್ತಾ ಇಲ್ಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಆದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಕಣಕ್ಕಿಳಿಸೋಣ ಸೋತ್ರು ಪರವಾಗಿಲ್ಲ ನಾವು ಕಾಂಪಿಟ್ ಮಾಡಬೇಕು ಅನ್ನುವಂತಹ ನಿರ್ಧಾರ ಸಿದ್ದರಾಮಯ್ಯ ಅವರದು ಆಗಿದೆ ಕಾದು ನೋಡ್ಬೇಕಾಗತ್ತೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅಂತ ಒಟ್ಟಾರೆ ಜನವರಿ 29ಕ್ಕೆ ಉಪಸಭಾಪತಿ ಚುನಾವಣೆ ಫಿಕ್ಸ್ ಆಗಿದೆ ಹೀಗಾಗಿ ಮೂರು ಪಕ್ಷಗಳಿಂದ ಅಭ್ಯರ್ಥಿ ಹಾಕುವ ಬಗ್ಗೆ ಲೆಕ್ಕಾಚಾರ ಸಹ ನಡೀತಾ ಇದೆ ಜೆಡಿಎಸ್ ಜಾತ್ಯತೀತ ನಿಲುವು ಟೆಸ್ಟ್ ಮಾಡಲು ಕಾಂಗ್ರೆಸ್ ಸಹ ಚಿಂತನೆಯನ್ನ ನಡೆಸ್ತಾ ಇದ್ದು ಉಪಸಭಾಪತಿ ಚುನಾವಣೆಗೆ ಬಿಜೆಪಿಯೊಂದಿಗೆ ಕೈ ಜೋಡಿಸಿದೆ ಜೆಡಿಎಸ್ ಹೀಗಾಗಿ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ರೆ ಗೆಲುವು ಖಚಿತ ಅನ್ನೋದು ಜೆಡಿಎಸ್ನ ಅಭಿಪ್ರಾಯ ಮತ್ತೊಂದು ಕಡೆ ಕಾಂಗ್ರೆಸ್ ಏಕಾಂಗಿ ಆಗಿದೆ ಸೋಲು ಅನ್ನೋದು ಖಚಿತ ಆದರೂ ಪರವಾಗಿಲ್ಲ ನಾವು ಕಾಂಪಿಟ್ ಮಾಡೋಣ ಅನ್ನುವಂತಹ ಒಂದು ಮನೋಭಾವ ಕಾಂಗ್ರೆಸ್ನಲ್ಲಿದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಬೇಡ ಅನ್ನುವಂತಹ ನಿಲುವಿಗೆ ಸಹ ಬಂದಿದ್ದಾರೆ ಸಂಖ್ಯಾಬಲದ ಕೊರತೆ ಇದೆಯಲ್ಲ ಹಾಗಾಗಿ ಅವರು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸೋದಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಜನವರಿ 29ಕ್ಕೆ ಉಪಸಭಾಪತಿ ಚುನಾವಣೆ ಫಿಕ್ಸ್ ಆಗಿದೆ ಪಕ್ಷಗಳು ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿವೆ ಇದಕ್ಕೆ ಪ್ರಗತಿ ಏನಂದ್ರೆ ಧರ್ಮೇಗೌಡರ ಅವರ ನಿಧನದ ಬಳಿಕ ಉಪಸಭಾಪತಿ ಸ್ಥಾನಕ್ಕೆ ಇದೀಗ ಆಯ್ಕೆ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಇದೀಗ 29ನೇ ತಾರೀಕು ಫಿಕ್ಸ್ ಆಗಿರ್ತಕ್ಕಂಥದ್ದು ದಿನಾಂಕ ಆ ದಿನಾಂಕಕ್ಕೆ ಇದೀಗ ಮೂರು ಪಕ್ಷಗಳು ಸಹ ತಯಾರಿಯನ್ನ ಮಾಡ್ಕೊಂಡಿದ್ದಾವೆ ಆದ್ರೆ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಪಕ್ಷಗಳು ಸಹ ಒಟ್ಟಿಗೆ ಸೇರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿದೆ ಆದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟವನ್ನ ಮಾಡುತ್ತೆ ಹೀಗಾಗಿ ಕಾಂಗ್ರೆಸ್ಗೆ ಗೊತ್ತು ನಾನು ಏನು ಸ್ಪರ್ಧೆ ಮಾಡಿದ್ರು ಸಹ ಸೋಲನ್ನ ಅನುಭವಿಸೋದು ಖಚಿತ ಅಂತ ಗೊತ್ತಿದ್ರು ಸಹ ಕ್ಯಾಂಡಿಡೇಟ್ ನ ಹಾಕೋದಕ್ಕೆ ಸಿದ್ದರಾಮಯ್ಯನವರು ಒಂದು ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು ಈ ತಂತ್ರಗಾರಿಕೆಯ ಹಿಂದೆ ಇರ್ತಕ್ಕಂಥದ್ದು ಒಂದು ಅಷ್ಟೇ ಏನಂದ್ರೆ ದೇವೇಗೌಡರ ಜಾತ್ಯತೀತ ನಿಲುವನ್ನ ಪರೀಕ್ಷೆ ಮಾಡೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು ಯಾಕಂದ್ರೆ ಬಿಜೆಪಿ ಕೋಮುವಾದಿ ಪಕ್ಷ ಅದು ಇದು ಅಂತ ಹೇಳ್ಬಿಟ್ಟು ಜೆಡಿಎಸ್ ನವರು ಹೇಳ್ತಾರೆ ಒಂದು ಪಕ್ಷ ಏನಾದ್ರು ಜೆಡಿಎಸ್ ನವರು ಬಿಜೆಪಿ ಜೊತೆ ಸೇರ್ಕೊಂಡು ಇದು ಮಾಡಿದ್ರೆ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ನಾವು ಅಭ್ಯರ್ಥಿ ನಮ್ಮ ಪಡಿ ನಾವು ಅಭ್ಯರ್ಥಿಯನ್ನ ಹಾಕೋಣ ಒಂದು ಪಕ್ಷ ಏನಾದ್ರು ನಿಲುವನ್ನ ಬದಲಾಯಿಸೋ ನಮಗೆ ಸಪೋರ್ಟ್ ಮಾಡಿದ್ರು ಮಾಡ್ಬೋದು ಅನ್ನೋದು ಸಿದ್ದರಾಮಯ್ಯನವರ ಒಂದು ಇದು ಆದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಅಭ್ಯರ್ಥಿಯನ್ನ ಹಾಕೋದು ಬೇಡ ಯಾಕಂದ್ರೆ ಸೋಲೋದು ಖಚಿತವಾಗಿದೆ ಹೀಗಾಗಿ ನಾವು ಅಭ್ಯರ್ಥಿಯನ್ನು ಹಾಕಿದ್ರು ಸಹ ವೇಸ್ಟ್ ಅನ್ನೋದು ಡಿಕೆ ಶಿವಕುಮಾರ್ ಅವರ ಒಂದು ವಾದ ಹೀಗಾಗಿ ಕಾಂಗ್ರೆಸ್ ನಲ್ಲಿ ಸದ್ಯದ ಮಟ್ಟಿಗೆ ಕ್ಲಾರಿಟಿ ಇಲ್ಲ ಅಭ್ಯರ್ಥಿಯನ್ನ ಹಾಕೋ ವಿಷಯದಲ್ಲಿ ಆದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಈಗಾಗಲೇ ಒಟ್ಟಿಗೆ ಸೇರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಸಿದ್ದರಾಮಯ್ಯನವರ ರಣತಂತ್ರ ಏನಿದೆಯೇನೋ ಒಂದು ಸಹ ಗೊತ್ತಾಗ್ತಾ ಇಲ್ಲ ಆದ್ರೆ ಡಿಕೆ ಶಿವಕುಮಾರ್ ಅಂತೂ ಅಭ್ಯರ್ಥಿಯನ್ನ ಹಾಕದೇ ಬೇಡ ಅಂತ ಇರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ನಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದು ಸಹ ಇದೀಗ ಪಕ್ಕ ಆಗಿರ್ತಕ್ಕಂಥದ್ದು ಆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಟೆನ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಈಗ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಪ್ರಗತಿ ಇನ್ನು ರಾಘವೇಂದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರವನ್ನ ಅಂತ ಯಾಕಂದ್ರೆ ಸಂಖ್ಯಾಬಲ ಇಲ್ಲ ಆದ್ರೂ ಸಹ ಅಭ್ಯರ್ಥಿಯನ್ನ ನಾವು ಹಾಕೆ ಹಾಕ್ತೀವಿ ಅಂತ ಇದ್ದಾರೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ಆಸಕ್ತಿಯನ್ನ ತೋರ್ತಾ ಇಲ್ಲ ಹಾಗಾದ್ರೆ ಏನಾಗ್ಬೋದು ಈ ಗೊಂದಲಕ್ಕೆ ಏನಾಗ್ಬೋದು ಈ ಗೊಂದಲ ಅಂತ ಅವ್ರು ಸಿದ್ದರಾಮಯ್ಯನವರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯನವರು ಏನಂದ್ರೆ ದೇವೇಗೌಡರು ಜಾತ್ಯತೀತ ನಿಲುವನ್ನ ಬೆಂಬಲಿಸ್ತಾರ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥ ಯಾಕಂದ್ರೆ ಜೆಡಿಎಸ್ ನವರನ್ನ
ನಿಲುವನ್ನು ಯಾವ ರೀತಿ ನಾವು ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸಿದ್ದರಾಮಯ್ಯ ಅವರು ಈ ಅಭ್ಯರ್ಥಿಯನ್ನು ಹಾಕೋದಕ್ಕೆ ಚಿಂತನೆ ಮಾಡಿದ್ದಾರೆ. ಹೀಗಾಗಿ ಅಭ್ಯರ್ಥಿಯನ್ನು ಹಾಕಿ ತೀರೋಣ ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಭ್ಯರ್ಥಿಯನ್ನು ಹಾಕಿದ್ರು ಅಷ್ಟೇ, ಅಭ್ಯರ್ಥಿಯನ್ನು ಹಾಕಲಿಲ್ಲ ಅಂದ್ರೆ ಅಷ್ಟೇ, ಅವರು ಒಟ್ಟಿಗೆ ಸೇರೋದ್ರಿಂದ ಅವರ ಅಭ್ಯರ್ಥಿನೇ ಗೆಲ್ಲೋದು, ನಮ್ಮ ಅಭ್ಯರ್ಥಿ ಸೋಲೋದು ಪಕ್ಕ. ಯಾಕಂದ್ರೆ ನಮ್ಗೆ ಸಂಖ್ಯಾಬಲದ ಕೊರತೆ ಜಾಸ್ತಿ ಇದೆ, ಹೀಗಾಗಿ ನಮ್ಮ ಅಭ್ಯರ್ಥಿ ಸೋಲ್ತಾರೆ, ಹೀಗಾಗಿ ಹಾಕೋದು ಬೇಡ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಆದ್ರೆ ದೇವೇಗೌಡರನ್ನ ಟೆಸ್ಟ್ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಹೀಗಾಗಿ ಅಭ್ಯರ್ಥಿಯನ್ನು ಹಾಕೋದಕ್ಕೆ ಇದೀಗ ಬಿಸಿ ಬಿಸಿ ಚರ್ಚೆ ನಡೀತಾ ಇರತಕ್ಕಂಥ ಪ್ರಗತಿ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದೀಗ ಒಂದು ಕಡೆ ಸಂಖ್ಯಾಬಲ ಇಲ್ಲ ಕಾಂಗ್ರೆಸ್ನವರಿಗೆ, ಹಾಗಾಗಿ ಅಭ್ಯರ್ಥಿಗಳನ್ನ ನಿಜಕ್ಕೂ ಹಾಕಬೇಕಾ, ಕಾಂಪೀಟ್ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒಂದ್ ಕಡೆ ಗೊಂದಲ, ಸಿದ್ದರಾಮಯ್ಯ ಅವರು ಓಕೆ ನಾವು ಟೆಸ್ಟ್ ಮಾಡಿ ನೋಡೋಣ, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಣ ಅಂತ ಹೇಳ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರು ಬೇಡ ಸಂಖ್ಯಾಬಲ ಇಲ್ಲ, ಎಲ್ಲೋ ಒಂದ್ ಕಡೆ ಸೋಲು ಅನ್ನೋದು ಖಚಿತ ಅಂತ ಗೊತ್ತಿದ್ರು, ಯಾಕೆ ಹಾಗಾದ್ರೆ ನಾವು ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ವಾದ. ಒಟ್ಟಾರೆಯಾಗಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ಹಾಕಬೇಕಾ ಹಾಕಬಾರ್ದ ಈ ಉಪಸಭಾಪತಿ ಚುನಾವಣೆಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗೊಂದಲನೆ ಸೃಷ್ಟಿಯಾಗಿದೆ. ಕಾದ್ ನೋಡ್ಬೇಕಾಗತ್ತೆ ಯಾವೆಲ್ಲ ಲೆಕ್ಕಾಚಾರಗಳನ್ನ ಸಿದ್ದರಾಮಯ್ಯ ಅವರು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಅವ್ರ ಲೆಕ್ಕಾಚಾರ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ.